ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿ ಎಲ್ಲರೂ? ಆರಾಮದಿರ? ನಾನು ಆರಾಮದಿನ ನೋಡ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ 11:30 ಆಗೈತಿ, ಈಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಕರೆಂಟ್ ಹೋಗ್ಬಿಡ್ತು ಅರ್ಧಕ್ಕೆ. ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡಿದ್ದೆ. ಸೊ ಇವಾಗ ನಾನು ತರಕಾರಿ ಸಾರು ಮಾಡಿ ಮತ್ತೆ ಮುದ್ದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನೋಡ್ರಿ, ಮಸಾಲೆ ಎಲ್ಲ ರುಬ್ಬಿಟ್ಟೀನಿ. ಈರುಳ್ಳಿ, ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಹಾಕಿ ಎಲ್ಲ ಫ್ರೈ ಮಾಡಿಟ್ಟೆ. ಇದನ್ನು ಈಗ ಮಿಕ್ಸಿ ಮಾಡ್ಕೋಬೇಕು. ಹಂಗೆ ತರಕಾರಿನೂ ಬೇಯಿಸೇನೆ. ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸ್ ಇದು, ಒಂದು ಸ್ವಲ್ಪ ಒಂದು ಆಲೂಗಡ್ಡೆ ಮತ್ತು ಒಂದು ಸ್ವಲ್ಪ ನುಗ್ಗೆಕಾಯಿ ಮತ್ತು ತೊಗರಿಬೇಳೆ ಇಷ್ಟೆಲ್ಲ ಹಾಕಿ ಬೇಯಿಸಿಟ್ಟೆ. ಬೇಳೆ ತೊಗರಿಬೇಳೆ ಹಾಕಿ ಸೊ ಇದನ್ನು ಇವಾಗ ರುಬ್ಕೋಬೇಕು. ಬಟ್ ಕರೆಂಟ್ ಇಲ್ಲ, ಹಾಗಾಗಿ ಈಗ ವೈಟ್ ಮಾಡಕತ್ತೀನಿ. ಅಲ್ಲಿ ಸಾಂಬಾರಿನ ಕೆಲಸನೂ ಅರ್ಧಂಬರ್ಧ ಆಗೈತಿ, ಬಟ್ ಏನೋ ವಾಷಿಂಗ್ ಮಷಿನಾಗ ಅರ್ಧಂಬರ್ಧ ಆಗಿವು. ಸೊ ಕರೆಂಟ್ ಬರಲಿ ಅಂತ ವೆಯ್ಟ್ ಮಾಡಕತ್ತೀನಿ. ಹಂಗೆ ಇವಾಗ ಕಾಲು ಪೇಯ್ನು ಒಂದು ಸ್ವಲ್ಪ ಕಡಿಮೆ ಆಗೈತಿ. ಅದು ಸ್ಟಾಕಿಂಗ್ಸ್ ಹಾಕೊಂಡೆ, ಯಾವಾಗಲೂ ಡೇ ಟೈಮ್ ಸ್ಟಾಕಿಂಗ್ಸ್ ಹಾಕೊಂಡೆ ಇರ್ತೀನಿ. ನೈಟು ಸ್ಟಾಕಿಂಗ್ಸ್ ಬಿಚ್ಚಿ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡಿ ಮಲಗ್ತೀನಿ. ಸೊ ಪರವಾಗಿಲ್ಲ, ಪೇಯ್ನು ಕಡಿಮೆ ಆಗೈತಿ. ಮತ್ತು ಅದು ನರ್ವ್ಸ್ ಎಲ್ಲ ಜಾಸ್ತಿ ಪರ್ಪಲ್ ಕಲರ್ ಆಗಿಬಿಟ್ಟಿದ್ವು, ಈಗ ಪರವಾಗಿಲ್ಲ, ಒಂದು ಸ್ವಲ್ಪ ಲೈಟ್ ಆಗ್ಯವು. ಹಂಗೆ ಪೇಯ್ನ್ ಕೂಡ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಚೆನ್ನಾಗಿ ವಾಕ್ ಮಾಡಕತ್ತೀನಿ. ಮತ್ತು ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ, ಜಾಸ್ತಿ ಹೊತ್ತು ಕೂರಬಾರ್ದು. ಸೊ ನಾನು ಒಂದು ಸ್ವಲ್ಪ ಹೆಂಗೆ ಮಾಡ್ಕೋತೀನಿ ಅಂತೇಳಿದರೆ, ಒಂದು 15 ನಿಮಿಷ ಅಡುಗೆ ಮಾಡೋದು, ಮತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಅಂದರೆ ಕೂತ್ಕೊಳ್ಳೋದು, ಮತ್ತು ಒಂದು ಸ್ವಲ್ಪ ಮಲಗೋದು, ಈ ಥರ ಮಾಡಿ 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 ಎಲ್ಲ ಕೆಲಸ ಮಾಡ್ಕೊಳಕತ್ತೀನಿ. ಸೊ ಈಗ ಫುಲ್ ಕಂಟಿನ್ಯೂಯಸ್ ಆಗಿ 2 ಅವರು 3 ಅವರ್ ನಿಂತ್ಕೊಂಡು ನಾನು ಅಡುಗೆ ಮಾಡ್ತಿದ್ನ, ಅದು ಕೂಡ ಆ ಥರನೂ ಮಾಡಿದ್ರು ಕೂಡ ಎಫೆಕ್ಟ್ ಆಗತ್ತೆ. ಹಾಗಾಗಿ ಸೊ ಲಾಂಗ್ ಟೈಮ್ ನಿಲ್ದಂಗೆ, ಲಾಂಗ್ ಟೈಮ್ ಕೂತ್ಕೊಳ್ದಂಗೆ ಮ್ಯಾನೇಜ್ ಮಾಡ್ಕೊತ ಈಗ ಅಡುಗೆ ಮಾಡ್ಕೊತೀನಿ. ಸೊ ಪರವಾಗಿಲ್ಲ, ಇವಾಗ ಪೇಯ್ನ್ ಅಂತೂ ಕಡಿಮೆ ಆಗೈತಿ. ಟ್ಯಾಬ್ಲೆಟ್ಸು ಮೆಡಿಸಿನ್ ಏನಿಲ್ಲ, ಜಸ್ಟ್ ಒಂದು ಕ್ರೀಮು ಮತ್ತು ಸ್ಟಾಕಿಂಗ್ಸ್ ಹಾಕೊಂಡು ವಾಕ್ ಮಾಡೋಕ್ಕೆ ಹೇಳ್ಯಾರ. ಸೊ ಹಂಗೆ ಎಲ್ಲ ಮಾಡಕತ್ತೀನಿ ಈಗ. ಕರೆಂಟ್ ಬಂದಮೇಲೆ ರೈಸಿಗಿಟ್ಟಿದ್ದೆ, ರೈಸ್ ಆಯಿತು. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕೇನೆ, ಕುದಿ ಹಾಕತೈತಿ. ಹಾಗೆ ನೆಕ್ಸ್ಟ್ ವಾಷಿಂಗ್ ಮಷಿನ್ನಿಗೆ ಬಟ್ಟೆ ಕಂಪ್ಲೀಟ್ ಆಯಿತು, ಅದನ್ನು ಈಗ ಒಣ ಹಾಕಬೇಕು. ಕರೆಂಟ್ ಬಂದಿದ ತಕ್ಷಣ ನಾನು ಅನ್ನ ಮಾಡೋದಕ್ಕಿಟ್ಟು ಮತ್ತೆ ಇಲ್ಲೇ ಸಾರು ಮಾಡ್ಕೊಂಡೆ. ನಾನು ಯಾವಾಗಲೂ ಬೆಳಗ್ಗೆ ಸಾರು ಮಾಡ್ಕೊಂಡಿದ್ದೆ. ಇವತ್ತು ಯಾಕೋ ಸ್ವಲ್ಪ ಲೇಟ್ ಮಾಡಿದೆ, ಇವತ್ತೇ ಕರೆಂಟ್ ಹೋಗ್ಬಿಡ್ತು. ಸೊ ನಾನು ಬರುತ್ತೋ ಇಲ್ವೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಯಾಕಂತೇಳಿದ್ರೆ 1:30 ನಮ್ಮನೆಯವ್ರು ಊಟಕ್ಕೆ ಬರ್ತಾರಲ್ವಾ, ಸೊ ಅಷ್ಟೊತ್ತಿಗಾಗಲೇ ಎಲ್ಲ ಅಡುಗೆ ಆಗಿರಬೇಕು. ಹಾಗಾಗಿ ಬಟ್ ಬೇಗನೆ ಬಂತು ಕರೆಂಟ್, ಒಂದು ಅರ್ಧ ಗಂಟೆ ಬಿಟ್ಟು ಬಂತು. ಮತ್ತು ಬೇಗ ಬೇಗ ಎಲ್ಲ ಅಡುಗೆ ಮಾಡಿದೆ, ಊಟ ಮಾಡಿ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ನಾನು ನಮ್ಮ ಪಾಪ ಮಲಗಿದ್ವಿ. ನಮ್ಮನೆಯವರು ಈಗ ಸಂಜೆ ದೀಪ ಹಚ್ಚಕತ್ತಾರೆ. ಈ ಲೋಕದ ವರನೊಂದು ಭೂತ ಹಿಡಿದರೆ, ಈ ಲೋಕದ ವರನೊಂದು ಯಾಕೆ ಸೊ ಫ್ರೆಂಡ್ಸ್, ಊಟ ಮಾಡಿ ಮಧ್ಯಾಹ್ನ ಮಲಗಿದ್ವಿ. ಸೊ ಇವಾಗ ಎದ್ವಿ, ಒಂದು ಅರ್ಧ ಗಂಟೆ ಆಯಿತು. ಇವನಿಗೆ ಎದ್ದು ನನಗೆ ಮ್ಯಾಗಿ ಮಾಡಿಕೊಡು, ಮ್ಯಾಗಿ ಮಾಡಿಕೊಡು ಅಂತ ತಲೆ ತಿನ್ನಕತ್ತಿದ್ದ. ಸೊ ಫಸ್ಟ್ ಅವನಿಗೆ ಮ್ಯಾಗಿ ಮಾಡಿಕೊಟ್ಟು ಆಮೇಲೆ ಫ್ರೆಶ್ ಆದೆ. ಸೊ ಈಗ ತಿನ್ನಕದಾನ. ಮಧ್ಯಾಹ್ನನೇ ಅಂಗನವಾಡಿಯಿಂದ ಬಂದ ತಕ್ಷಣ ಮ್ಯಾಗಿ ಮಾಡಿಕೊಡು, ಊಟ ಬೇಡ ಅಂತ ಹಠ ಮಾಡಿದ್ದ. ನಾನು ಮಾಡಿಕೊಡಲ್ಲ ಅಂಥೇಳಿ ಅನ್ನ ಸಾಂಬಾರು ಊಟ ಮಾಡಿಸಿದ್ದೆ. ಸೊ ಇವಾಗ ಸಾಯಂಕಾಲ ಮಾಡಿಕೊಟ್ಟೀನಿ. ಸೊ ನಾವು ಈಗ ಟೀ ಕುಡಿಬೇಕು, ಈಗ ಟೀ ಮಾಡ್ಕೊಂಡು ಬರ್ತೀನಿ. ಭೂತ ಹಿಡಿದರೆ ಈ ಮಾನವರಾನೇನೆಂಬೇ ಗುಹೇಶ್ವರ, ಈ ಮಾನವರಾನೇನೆಂಬೇ ಗುಹೇಶ್ವರ. ಫ್ರೆಂಡ್ಸ್, ಇದು ಟೀ ಮಾಡೋಕ್ಕೆ ಅಂತಲೇ ಬೆಲ್ಲ ತಗೊಂಬಂದವೆ. ಬೆಲ್ಲದ ಚಹಾ ಚೆನ್ನಾಗಿರ್ತೈತಿ, ಮತ್ತು ಶುಗರ್ ಯೂಸ್ ಮಾಡೋದಷ್ಟು ಚೆನ್ನಾಗಿರೋಂಗೆ, ಒಳ್ಳೇದಲ್ವಲ್ಲ. ಹಾಗಾಗಿ ಈ ಥರ ಇದು ಪುಡಿ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ, ಟೇಸ್ಟು ಚೆನ್ನಾಗಿರ್ತೈತಿ. ಮತ್ತು ಈ ಥರ ಪುಡಿ ಇರೋದ್ರಿಂದ ಟೀ ಮಾಡೋಕ್ಕೆ ಭಾಳ ಅನುಕೂಲ ಆಗೈತಿ. ಸೊ ನಾನು ಮೊನ್ನೆ ನಿಮಗೆ ವಿಜಯದಶಮಿಗೆ ಹೋಳಿಗೆ ಮಾಡಿದ್ನಲ್ಲ, ಇದೇ ಬೆಲ್ಲದಿಂದನೇ ಮಾಡಿದ್ದು. ಹಾಗಾಗಿ ಸ್ವಲ್ಪ ಕಪ್ಪಾಗಿದ್ದು, ಬಟ್ ಟೇಸ್ಟ್ ಚೆನ್ನಾಗಿ
ಸೊ ಬೆಲ್ಲ ಟೀ ಮಾಡುವಾಗ ಬೆಲ್ಲ ಫಸ್ಟ್ ಹಾಕಬಾರ್ದು. ಸೊ ಟೀ ಪುಡಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ಒಂದೂವರೆ ಸ್ಪೂನ್, ಈಗ ನಾನು ಎರಡು ಗ್ಲಾಸಷ್ಟು ಹಾಲು ಹಾಕಿ ಟೀ ಮಾಡಕತ್ತಾನಲ್ಲ, ಒಂದೂವರೆ ಟೀಸ್ಪೂನಷ್ಟು ಬೆಲ್ಲ ಹಾಕಿದರೆ ಸಾಕು. ಇದಕ್ಕೆ ಅರ್ಧ ಕೆ ಜಿದು ಇದು ಬಾಕ್ಸು, 100 ರುಪೀಸ್ ಇದು. ಇವಾಗ ಏನ್ ಗೊತ್ತಾ, ಎಲ್ರೂ ಹೆಲ್ತ್ ಬಗ್ಗೆ ಬಹಳ ಕೇರ್ ತಗೋತಾರೆ ಇವಾಗ, ಹಾಗಾಗಿ ಶುಗರ್ ಟೀ ಕುಡಿಯೋದು ಬಹಳ ಜನ ಅವಾಯ್ಡ್ ಮಾಡ್ಬಿಟ್ಟಾರ. ಮತ್ತೆ ಈಗ ಶುಗರ್ ಪೇಷಂಟ್ಸು ಜಾಸ್ತಿ ಆಗ್ಯಾರ, ಮತ್ತೆ ಶುಗರ್ ಯೂಸ್ ಮಾಡಬಾರ್ದು ಅಂತ ಎಲ್ಲರಿಗೂ ಅವೇರ್ನೆಸ್ ಬಂದ್ಬಿಟ್ಟತ್ತಲ್ಲ, ಹಾಗಾಗಿ ಬೆಲ್ಲ ಟೀ ಈಗ ಬಹಳ ಟ್ರೆಂಡ್ ಆಗೈತಿ. ಹಾಗಾಗಿ ಬೆಲ್ಲ ಶಾಪ್, ಬೆಲ್ಲ ಟೀ ಇದು ಶಾಪ್ ಕೂಡ ಓಪನ್ ಆಗ. ಬರೀ ಈಗ ಕೆಲವೊಂದು ಟೀ ಶಾಪ್ಗಳೇ ಬರೀ ಟೀ ಅಷ್ಟೇ, ಅಲ್ಲಿ ಬೆಲ್ಲದ ಟೀ ಬರೀ ಅದೇ ಒಂಥರ ಟ್ರೆಂಡ್ ಈಗ. शॉपसी पे बस 20 रुपए में चिंटू का ब्रांड न्यू टी शर्ट खरीद लिया. आप क्यों वेट कर रहे हो शॉपसी? ಇವರಿಬ್ಬರಿಗೂ ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಇದ್ದರೆ ಭಾಳ ಇಷ್ಟ ಆಗತ್ತೆ ಸಾಂಗ್ಸಿಗಾಗಲಿ, ಮತ್ತು ವಿಡಿಯೋ ನೋಡೋವಾಗ ಫಿಲಮ್ ನೋಡೋವಾಗ. ಹಾಗಾಗಿ ಬ್ಲೂಟೂತ್ ಆನ್ ಮಾಡ್ಕೊಂಡು ಇವರು ಸಾಂಗ್ ಕೇಳ್ತಾ ಅವ್ರದ್ದೇನೋ ವರ್ಕ್ ಇತ್ತಂತ ಮಾಡಕತ್ತಾರೆ. ಅವನು ಬ್ಲೂಟೂತಲ್ಲಿ ವಿಡಿಯೋ, ಅವನು ಕಿಡ್ಸ್ ವಿಡಿಯೋ ನೋಡ್ತಾನೆ, ಅದನ್ನು ನೋಡಕತ್ತಾನೆ. ಸೊ ಫ್ರೆಂಡ್ಸ್, ಇವಾಗ 9 ಗಂಟೆ ಆಗೈತಿ ಟೈಮು, ನಾನು ಅಡುಗೆ ಮಾಡೋಕ್ಕೆ ಬಂದೆ ಇವಾಗ. ಸೊ ರೊಟ್ಟಿ ಮಾಡಕತ್ತೇನೆ, ಮಧ್ಯಾಹ್ನ ರಾಗಿ ಮುದ್ದೆ ಮತ್ತು ಸಾರೆಲ್ಲ ಮಾಡಿದ್ದೆ, ಸಾರೈತಿ, ಅನ್ನ ಮಾಡೇನಿ, ಮತ್ತು ಈಗ ರೊಟ್ಟಿಗೆ ಪಲ್ಯ ಮಾಡೇನಿ ಆಲ್ರೆಡಿ, ಪಲ್ಯ ಮಾಡಿ ಇವಾಗ ರೊಟ್ಟಿ ಮಾಡಕತ್ತೀನಿ. ಸೊ ಅವರಿಬ್ಬರು ಒಬ್ಬೊಬ್ಬರು ಒಂದೊಂದು ಬ್ಲೂಟೂತ್ ತಗೊಂಡು ಸಾಂಗ್ ಕೇಳ್ಕೊಂಡು ಟೈಮ್ ಪಾಸ್ ಮಾಡಕತ್ತಾರ. ಸೊ ನಾನು ಈಗ ನಿಮಗೆ ಕೇಳಿಸ್ತಿರ್ಬೋದು ವಾಯ್ಸು. ಇವಾಗ ಬೇಗ ಬೇಗ ರೊಟ್ಟಿ ಮಾಡಿ ಇಷ್ಟೊತ್ತರ ನಂದು ಒಂದು ವಿಡಿಯೋ ಅಪ್ಲೋಡ್ ಮಾಡೋದಿಂತ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಶೆಡ್ಯೂಲಿಗೆ ಇಟ್ಟೆ. ಸೊ ಇವಾಗ ಅಡುಗೆ ಮಾಡೋಕೆ ಬಂದೆ, ಬೇಗ ಬೇಗ ರೊಟ್ಟಿ ಮಾಡಿ ಊಟ ಮಾಡಬೇಕು ಇವಾಗ. ಈಗ ಮಧ್ಯಾಹ್ನ ನಾನು ಮುದ್ದೆ ಮಾಡಿದ್ನಲ್ಲ, ಸೊ ಈಗ ನೈಟು ರೊಟ್ಟಿ ಮಾಡ್ತೀನಿ. ಇಲ್ಲಾಂದರೆ ಮಧ್ಯಾಹ್ನ ರೊಟ್ಟಿ ಮಾಡಿದೆ ಅಂತ ಹೇಳಿದ್ರೆ ನೈಟು ಮುದ್ದೆ ಮಾಡ್ತೀನಿ ಈ ಥರ. ಸೊ ಬರೀ ರೈಸು ನಾವು ಊಟ ಮಾಡೋಂಗಾಗಲ್ಲ. ಈಗ ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಧ್ಯಾಹ್ನ ಏನಾದ್ರು ರೊಟ್ಟಿ ಮತ್ತು ಮುದ್ದೆ ಈ ಥರ ತಿಂದರೆ ರಾತ್ರಿ ಅನ್ನ ಸಾಂಬಾರು ಊಟ ಮಾಡ್ತಾರೆ. ಬರೀ ಅನ್ನ ಸಾಂಬಾರು ನಾವು ಊಟ ಮಾಡೋಂಗಿಲ್ಲ, ಅನ್ನ ಸಾಂಬಾರು ಸ್ವಲ್ಪ ಊಟ ಮಾಡ್ತೀವಿ, ರೊಟ್ಟಿ ಅಥವಾ ಮುದ್ದೆ ಚಪಾತಿ ಇಷ್ಟರಲ್ಲಿ ಮೂರಲ್ಲಿ ಏನಾದರೂ ಒಂದು ಸ್ವಲ್ಪ ಮಾಡ್ಕೊತೇವೆ. ಫ್ರೆಂಡ್ಸ್, ಇದು ರೊಟ್ಟಿ ಹಾಕಕ್ಕೆ ಬುಟ್ಟಿ ನಾನು ತಗೊಂಡಿದ್ದೇನೆ, 8 ವರ್ಷ ಆದ ಇದನ್ನು ತಗೊಂಡು ಇದನ್ನು ನಾನು ಇದ್ರಾಗ ರೊಟ್ಟಿ ಮತ್ತು ಚಪಾತಿ ಎಲ್ಲ ಹಾಕ್ತೀನಿ. ಇದ್ರಾಗ ಏನು ಗೊತ್ತಾ, ಸೊ ಇಲ್ಲಿ ಈ ಹೋಲ್ ಅದವಲ್ಲ, ಸೊ ಇದ್ರಾಗ ಗಾಳಿ ಆಡೋದ್ರಿಂದ ರೊಟ್ಟಿ ಚಪಾತಿ ಮಿಕ್ಕಿದ್ರೂ ವಾಸನೆ ಬರಲ್ಲ, ಹಾಳಾಗಲ್ಲ. ಇದ್ರಾಗ ಅವಾಗ ಹಿಂದಿನ ಕಾಲದಾಗೆಲ್ಲ ಎಲ್ಲರೂ ಮನೆಯಲ್ಲೂ ಇರ್ತಿತ್ತು ಹಳ್ಳಿಗಳಾಗ, ಈಗ ಈಗ ಯಾರ ಮನೆಗೂ ನಾನು ಅಷ್ಟೊಂದು ನೋಡಿಲ್ಲ. ಬಟ್ ನಾನು ಮಾತ್ರ ಇಷ್ಟಪಟ್ಟು ತಗೊಂಡಿದ್ದೆ ಈಗ 8 ವರ್ಷದ ಹಿಂದೆ. ಸೊ ಅವಾಗಿಂದನೂ ನಾನು ಇದನ್ನು ಯೂಸ್ ಮಾಡಕತ್ತೇನೆ. ಇದ್ರಾಗ ನಾನು ಡೈಲಿ ಹಾಕ್ತೇನೆ ರೊಟ್ಟಿನ, ಅಂದರೆ ನಾನೇನು ಜಾಸ್ತಿ ಮಾಡಲ್ಲ, ಮಿಕ್ಕೋ ಥರ ಏನು ಮಾಡಲ್ಲ, ಆದರೂ ಒಂದೆರಡು ಉಳಿಯುತ್ತಲ್ಲ ಇದರಲ್ಲಿರುತ್ತೆ, ಚೆನ್ನಾಗಿರ್ತೈತಿ. ಸೊ ಇಷ್ಟ ರೊಟ್ಟಿ ಯಾವಾಗಲಾದರೂ ಮಾಡಿಲ್ದಾಗ ತಿನ್ನೋದು. ಸೊ ಇವಾಗ ರೊಟ್ಟಿ ಎಲ್ಲ ಉದ್ದಿ ಇಟ್ಟನಿ, ಈಗ ಬೇಯಿಸ್ಬೇಕು, ಹಂಚನು ಕಾಯಕ್ಕಿಟ್ಟನಿ. ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು, ರೈಸ್ ಕೂಡ ರೆಡಿ ಮಾಡೀನಿ. ರೈಸ್ ಪಲ್ಯ ಮಾಡಿನಿ ನಾನು, ನೆಕ್ಸ್ಟ್ ರೊಟ್ಟಿ ಮಾಡಾಕತ್ತಿದ್ದೆ. 9 ಗಂಟೆ ಅಷ್ಟೊತ್ತಿಗೆ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದು 5-6 ರೊಟ್ಟಿ ಅಷ್ಟೇ ಮಾಡಿರೋದು, ಜಾಸ್ತಿ ಮಾಡಲ್ಲ ಮಿಕ್ಕೋ ಥರ. ಮತ್ತು ನೆಕ್ಸ್ಟ್ ಡೇಗೆ ಅದನ್ನು ತಿನ್ನೋಕೆ ಇಷ್ಟ ಆಗಲ್ಲ, ಹಾಗಾಗಿ ಸೊ ಒಂದು 10 ನಿಮಿಷದಲ್ಲಿ ಮಾಡ್ತೀನಿ. ಸೊ 9 ಗಂಟೆ ಹಂಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಒಂದು 15 ನಿಮಿಷದಲ್ಲಿ ಎಲ್ಲ ಮುಗೀತೈತಿ. ಸೊ 9:30 9:30 ಅಷ್ಟೊತ್ತಿಗೆ ಊಟ ಮಾಡ್ತೀವಿ. ನಮಗೆ ಪ್ರತಿದಿನ ರೊಟ್ಟಿ ಮಾಡಿ ಮಾಡಿ ಅಭ್ಯಾಸ ಇರುತ್ತಲ್ಲ, ಸೊ ನಮಗೆ ನಾವು ಟೈಮ್ ಏನು ಜಾಸ್ತಿ ತೊಗೊಳ್ಳಲ್ಲ, ಒಂದು 10 ನಿಮಿಷದಲ್ಲಿ ರೊಟ್ಟಿ ಮಾಡಿ ತೆಗಿತೀನಿ. ಎಲ್ಲಿ ಬಿದ್ದೆ?
ನೀನ್ ಯಾಕೆ ಓಡ್ಬೇಕು, ನಿಧಾನಕ್ಕೆ ನಡಿಬೇಕು ಅಂತ ಹೇಳಿಲ್ಲ ನಾನ? ಮತ್ ಓಡ್ ಓಡ್ ಬರ್ತಿ ಮತ್ ಬಿಡ್ತಿ. ನಮ್ ಚಿನ್ನು ಹೆಂಗ್ ಮಾಡ್ತಾನ ಅಂತ ಹೇಳಿದ್ರೆ, ನಾನು ಅಡುಗೆ ಮನೆಗೆ ಇರ್ತಾನಲ್ಲ, ನನ್ನ ಹತ್ರ ಓಡ್ಬಾರ್ದು ಮತ್ತು ಅವ್ರ ಪಪ್ಪನ ಹತ್ರ ಓಡೋಗೋದು, ಹಿಂಗ ಮಾಡ್ತಿರ್ತಾನ, ಆಟ ಆಡಕತ್ತಿರ್ತಾನ. ದಿನಕ್ಕೊಂದು 5-6 ಸರಿ ಬೀಳ್ತಾನ. ಈಗೂ ಬಿದ್ದು ಬಂದ, ಅಳತ್ಗಂತ ಬಂದ, ಎತ್ಗ ಅಂಥೇಳಿ ಒಂದೆರಡು ನಿಮಿಷ ಎತ್ಗಂದು ಅವನಿಗೆ ಸಮಾಧಾನ ಮಾಡಿ ಮತ್ತೀಗ ನಾನಾರು ಆಟ ಆಡಿಸ್ಬೇಕು ಅವನಿಗೆ, ಒಂದು ಸ್ವಲ್ಪ ಸಮಾಧಾನ ಆಗೋವರೆಗೂ ಇಲ್ಲಾಂದ್ರೆ ಪಪ್ಪನ ಆಟ ಆಡಿಸ್ಬೇಕು. ಹಂಗಾದ್ರೆ ಅವನಿಗೆ ಖುಷಿ ಆಕತ್ತಿ, ಇದ್ದಿದ್ದೆಲ್ಲ ಮರಿತಾನ. ಸೊ ಅದಕ್ಕೆ ಬಬ್ಬಲ್ ಮಾಡ್ಕೊಂತ ಇಬ್ರು ಆಟ ಆಡ್ತಾರೆ. ಅಷ್ಟೊತ್ತಿಗೆಲ್ಲ ರೊಟ್ಟಿ ಬೇಯಿಸೋದಾಯ್ತು. ಅಕ್ಕವ ನಿಮ್ಮ ಪಪ್ಪಾಗ ಏನು ಬಬ್ಬಲ್ ಮಾಡಕ್ ಬರಂಗಿಲ್ಲ. ಜಾಸ್ತಿ ಹ್ಯಾಂಡ್ ವಾಶ್ ಹಾಕೊಂಡ್ರೆ ಬಬಲ್ ಆಗಂಗಿಲ್ಲ, ಸ್ವಲ್ಪ ಹ್ಯಾಂಡ್ ವಾಶ್ ಹಾಕೊಂಡು ಜಾಸ್ತಿ ನೀರು ಹಾಕೋಬೇಕು, ಹಂಗಾದ್ರೆ ಚೆನ್ನಾಗಿ ಹಾಕೋಬೋದು. ಚೆನ್ನ ನೀ ಮಾಡು ಚೆನ್ನು. ನನಗೆ ಬಬಲ್ಸ್ ಆಗಿರ್ಲಿಲ್ಲ ಅದು. ಬರದೇ ಇಲ್ಲ ಚೆನ್ನ ಮಾಡಕ್ಕ, ಬಹಳ ಚೀಟ್ ಮಾಡ್ತಾ ಕೊನೆಗೆ. ನಿಮಗ್ ಊದಕ್ ಬರಂಗಿಲ್ಲ ಅಷ್ಟ. ಓಯ್ ಬಂತು ಹಂಗ. ಇವಾಗ ಊಟ ಮಾಡಕತ್ತೀವಿ, ಮತ್ತೆ ರೊಟ್ಟಿ ಪಲ್ಯ ಅಗ್ಸಿ ಚಟ್ನಿ ಮೊಸರು ಮತ್ತೆ ಮೆಂತೆ ಚಟ್ನಿ ಇಷ್ಟೆಲ್ಲ ಇರ್ತೈತಿ ಯಾವಾಗ್ಲೂ ಡೈಲಿ. ಮತ್ತೆ ಒಂದ್ ಸ್ವಲ್ಪ ಅನ್ನ ಸಾಂಬಾರು. ಏನ್ ನೋಡ್ತಾನ ನೈಟ್ ಊಟ. ಹಂಗ ನಾನು ಬೆಳಗ್ಗೆ ಹೆಸರುಕಾಳು ನೆನೆಸಿದ್ದೆ ಮೊಳಕೆ ಬರ್ಸಕ್ಕೆ ಅಂತೇಳಿ. ಸೊ ಅದಕ್ಕೆ ಈಗ ನೀರೆಲ್ಲ ಸಂಜೆನೆ ನಾನು ನೀರೆಲ್ಲ ಬಸ್ದು ಇಟ್ಟಿದ್ದೆ. ಸೊ ಸ್ಟೇನರಲ್ಲಿ ಇವಾಗ ಅದಕ್ಕೆ ಒಂದು ಬಟ್ಟೆ ಮುಚ್ಚಿಡ್ತೇನೆ, ಬೆಳಗ್ಗೆ ಚೆನ್ನಾಗಿ ಮೊಳಕೆ ಬರ್ತವು. ಸೊ ಫ್ರೆಂಡ್ಸ್, ಇವಾಗ ಊಟ ಆಯಿತು, ಒಂದು ಸ್ವಲ್ಪ ವಾಕ್ ಮಾಡಿದೆ, ಮತ್ತು ಇವಾಗ ಮಲಗಬೇಕು. ಸೊ ಇವತ್ತು ಹೋಲ್ ಡೇ ಒಂದು ಸ್ವಲ್ಪ 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 ನನ್ನ ರೊಟೀನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಗೊತ್ತಲ್ಲ. ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.